ಅವನ ಅಬ್ಬರಕ್ಕೆ ಗ್ರಾಮಸ್ಥರು ಬೆಚ್ಚಿ ಬಿದ್ದಿದ್ರು. ಯಾವಾಗ ಎಲ್ಲಿಂದ ಬರ್ತಾನೋ, ಹೆಂಗ್ ದಾಳಿ ಮಾಡ್ತಾನೋ ಅಂತ ದಿಗಿಲುಗೊಂಡು ಭಯದಲ್ಲೇ ದಿನ ದೂಡ್ತಾ ಇದ್ರು. ಬರೋಬ್ಬರಿ 3 ವರ್ಷಗಳ ಅವನ ಕಾಟಕ್ಕೆ ಜನರು ಕಂಗಾಲಾಗಿದ್ರು. ಕೊನೆಗೂ ಅವನ ಆಟಕ್ಕೆ ಬ್ರೇಕ್ ಬಿದ್ದಿದ್ದು, ಆಟ ಟೋಪಕ್ಕೆ ಫುಲ್ ಸ್ಟಾಪ್ ಹಾಕಲಾಗಿದೆ. ಯಾರಾತ, ಅವನು ಹೇಗಿದ್ದಾನೆ ಅನ್ನೋದನ್ನ ನೀವೇ ನೋಡಿ. ನಾನ್ ಲಾರಿ ಹತ್ತಲ್ಲ ಅಂತ ಹಠ ಹಿಡ್ದಿನಲ್ಲ, ಇವನೇ ನೋಡಿ ಆ ಭೂಪ. ಸಿಕ್ಕ ಸಿಕ್ಕಲೆಲ್ಲ ದಾಳಿ ಮಾಡ್ತಾ ನಾನ್ ನಡೆದಿದ್ದೆ ದಾರಿ ಅಂತ ಬಿಂದಸ್ಸಾಗಿ ಲೈಫ್ ಎಂಜಾಯ್ ಮಾಡ್ತಿದ್ದ. ಕಂಡ್ ಕಂಡ ರೈತರ ಬೆಳೆಗಳ ಮೇಲೆ ದಾಳಿ ನಡೆಸಿ ಧೂಳಿಪಟ ಮಾಡ್ತಿದ್ದ. ಕಳೆದ 7 ವರ್ಷದಿಂದ ಕೈಗೆ ಸಿಗದೆ ಎಸ್ಕೇಪ್ ಆಗ್ತಿದ್ದ ಈ ಗಜರಾಜ ನಿನ್ನೆ ಕೊನೆಗೂ ಸಿಕ್ಕಿಬಿದ್ದಿದ್ದಾನೆ. ಹೌದು, ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆ ತಾಲೂಕಿನ ದೇವರುಂದ ಬೈರಾಪುರ ಹೆರಿಗೆ ಭಾಗದ ರೈತರಿಗೆ ತಲೆನೋವಾಗಿದ್ದ ಪುಂಡಾನೆಯನ್ನ ಸೆರೆ ಹಿಡಿಯಲಾಗಿದೆ. ಈತನನ್ನ ಹಿಡಿಲೇಬೇಕು ಅಂತಾನೆ ನಾಗರಹೊಳೆ ಆನೆ ಬಿಡಾರದ ಅಭಿಮಾನಿಯು ಸೇರಿ 4 ಆನೆಗಳು ಹಾಗೂ 60 ಜನ ಅರಣ್ಯ ಸಿಬ್ಬಂದಿ ನಿನ್ನೆ ಬೆಳಗ್ಗೆಯಿಂದ ಕಾರ್ಯಾಚರಣೆಗೆ ಇಳಿದಿದ್ರು. ಸಂಜೆ ವೇಳೆಗೆ ಶಿಲಾಲ ಬೈರಾಪುರದ ಹೆರಿಗೆ ಅರಣ್ಯ ವ್ಯಾಪ್ತಿಯಲ್ಲಿ ಈ ಕಾಡಾನೆ ಸೆರೆ ಸಿಕ್ಕಿದೆ. ಈ ಪುಂಡಾನೆ ಕಳೆದ 3 ವರ್ಷಗಳಿಂದ ಈ ಪ್ರದೇಶದಲ್ಲಿ ಇನ್ನಿಲ್ಲದ ಕಾಟ ಕೊಡ್ತಿತ್ತಂತೆ. ಇದರಿಂದ ಬೇಸತ್ತ ಗ್ರಾಮಸ್ಥರು ಆನೆ ಹಿಡಿತಿರೋ ಇಲ್ವಾ ಅಂತ ಪಟ್ಟು ಹಿಡಿದಿದ್ದಕ್ಕೆ ಎಚ್ಚೆತ್ತ ಅರಣ್ಯ ಇಲಾಖೆ ಆಪರೇಷನ್ ಆನೆ ಸ್ಟಾರ್ಟ್ ಮಾಡಿತ್ತು. ಕೊನೆಗೆ ಹರಸಾಹಸ ಪಟ್ಟು ಹಿಡಿದ ಆನೆಗೆ ಅರವಳಿಕೆ ಮದ್ದು ನೀಡಿ ಹಗ್ಗದಲ್ಲಿ ಬಿಗಿದು ನಾಗರಹೊಳೆ ಆನೆ ಬಿಡಾರಕ್ಕೆ ರವಾನೆ ಮಾಡಲಾಯಿತು. 3 ಆನೆಗಳು ಸುಮಾರು ವರ್ಷಗಳಿಂದ ಬಂದು ರೈತರಿಗೆ ತೊಂದರೆ ಕೊಡ್ತಂತ ಒಂದು ಸನ್ನಿವೇಶ ಇತ್ತು. ಬೆಳಗ್ಗೆ ತುಂಬಾ ಆನೆ ಮಾಡಿ ಇಲ್ಲಿ ಸುಮಾರು ರೈತರು ತಮ್ಮ ವ್ಯವಸಾಯನೇ ಬಿಟ್ಟು ಹೊರಗಡೆ ಹೋಗಿರುವಂಥ ಸನ್ನಿವೇಶಗಳಿದ್ದು ಈ ಆನೆನ 1 ತಿಂಗಳಿಂದ ಟ್ರ್ಯಾಕ್ ಮಾಡಿ ಇಟ್ಕೊಂಡಿದ್ವಿ. ಯಾವ ಏರಿಯಾದಲ್ಲಿ ಅದು ಓಡಾಡ್ತಿದೆ ಅಂತೇಳಿ ಒಂದು ಬೈಲ್ನಲ್ಲೇ ಸಿಕ್ಕಾಕೊಂತು ಅದನ್ನು ಡಾಟ್ ಮಾಡಿ ಸಕ್ಸಸ್ಫುಲ್ಲಾಗಿ ಹಿಡಿದಿದ್ವಿ. ಹಿಡಿದು ಈಗ ಅದನ್ನು ಲಾರಿಗೆ ಲೋಡ್ ಮಾಡಿ ನಾಗರಹೊಳೆಗೆ ಅದನ್ನು ಕಳಿಸ್ಕೊಡ್ತಿದ್ವಿ. ಈಗ ಏನು ತಕ್ಷಣಕ್ಕೆ ಏನಿತ್ತು ತೊಂದರೆ, ಆ ತೊಂದರೆ ನಿವಾರಣೆ ಆಗಿದೆ ಅಂತ ನಾವು ಅಂದ್ಕೊಂಡಿದ್ವಿ. ಇಷ್ಟೆಲ್ಲ ಆದರೂ ಇಲ್ಲಿನ ಗ್ರಾಮಸ್ಥರ ಆತಂಕ ಕಮ್ಮಿಯಾಗಿಲ್ಲ. ಯಾಕಂದ್ರೆ ಈ ಆನೆ ನಿಜವಾಗ್ಲೂ ಕಾಟ ಕೊಡ್ತಿದ್ದ ಆನೆನಾ ಅನ್ನೋದು ಡೌಟ್ ಅಂತಿದ್ದಾರೆ ಸ್ಥಳೀಯರು. ಯಾವುದೋ ಹಿಡಿರಿ ಅಂದ್ರೆ ಇನ್ಯಾವುದೋ ಹಿಡ್ಕೊಂಡು ಬಂದಿದ್ದಾರೆ ಅನ್ನೋದು ಗ್ರಾಮಸ್ಥರ ಆರೋಪ. 3 ಆನೆಗಳಿದೆ. 3 ಆನೆಯಲ್ಲಿ ಇದು ತುಂಬಾ ಲೂಟಿ ಮಾಡ್ತಾ ಇತ್ತು, ತುಂಬಾ ಲೂಟಿ ಮಾಡ್ತಾ ಯಾವತ್ತೂ ಮನುಷ್ಯರ ಮೇಲೆ ಅಟ್ಯಾಕ್ ಮಾಡಿಲ್ಲ. ಬೆಳೆ ಮಾತ್ರ ಏನು ಬೆಳೆ ಹಾಕಿದ್ರು ಬಿಡ್ತಿರ್ಲಿಲ್ಲ. ಗದ್ದೆ ಬೆಳೆದು ಅಡಿಕೆ ಬೆಳೆದು ಕಾಫಿ ತೋಟದಲ್ಲೆಲ್ಲ ಗಿಡಗಳನ್ನೆಲ್ಲ ಮುರಿದು ತುಂಬಾ ನುಕ್ಸಾನ್ ಮಾಡಿದೆ. ಇವತ್ತು ಹಿಡ್ದಿದ್ದಾರೆ, ತುಂಬ ಸಂತೋಷದ ವಿಚಾರ. ಆದರೆ ಇನ್ನೂ 2 ಆನೆ ಇದೆ, ಅದನ್ನು ಹಿಡಿದ್ರೆ ತುಂಬ ಇಲ್ಲಿ ರೈತರಿಗೆ ಅನುಕೂಲ ಆಗುತ್ತೆ. ಒಟ್ಟು 3 ಆನೆಗಳು ಇಲ್ಲಿ ಇರೋದು. ಅದರಲ್ಲಿ 1 ಆನೆಯ ಕಾಟ ವಿಪರೀತವಾಗಿತ್ತು. ಅದರಲ್ಲಿ ಸೆರೆ ಸಿಕ್ಕಿರೋದು ಆ ಕಿರಿಕ್ ಆನೆ ಅಲ್ಲ ಅನ್ನೋದು ಜನರ ಮಾತು. ಆದರೆ ಇಲ್ಲ ಇಲ್ಲ, ಇದು ಅದೇ ಆ ಆನೆನೆ ಅನ್ನೋದು ಅಧಿಕಾರಿಗಳ ಅಭಿಪ್ರಾಯ. ಯಾವುದು ಸತ್ಯವೋ ಯಾವುದು ಸುಳ್ಳು, ಮುಂದೆ ರೈತರ ಹೊಲ ಹಾಳೋಗೋದು ಇದರಿಂದ ನಿಂತ್ರೆ ಸಾಕಲ್ವಾ? ದೀಪಕ್, TV9, ಚಿಕ್ಕಮಗಳೂರು.